ನಿಂದ ಏನು ಉತ್ಪನ್ನವನ್ನ ಖರೀದಿ ಮಾಡ್ತೀರಿ? ಯಾಕಂದ್ರೆ ಹೆಚ್ಚಿಗೆ ಇಲ್ಲಿ ನಾವು ಈಗ ಕೊಬ್ಬರಿ ಬೆಳೀತಾ ಇದೀವಿ. ಈಗ ಕೊಬ್ಬರಿಯನ್ನ ಮೇಜರ್ ಆಗಿ ಕೊಬ್ಬರಿಯನ್ನು ಕೊಂಡ್ಕೊಂತ ಇದೀವಿ. ಹೆಸರು ಕಾಳು ಟೈಮಲ್ಲಿ ಹೆಸರು ಕಾಳು ಕೊಂಡ್ಕೊಳಕೆಲ್ಲ ಟ್ರೈ ಮಾಡಿದ್ವು. ಈ ವರ್ಷ ಮಳೆ ಇದರಿಂದ ಹೆಸರು ಕಾಳು ಆಗಲೇ ಇಲ್ಲ. 25 ಸೇರ್ ಅವನ ಹೆಸರಲ್ಲಿ 2,500 ಇರುತ್ತೆ. ಅದಕ್ಕೆ ಸರ್ಕಾರದ 2,000 ರೂಪಾಯಿನ ಅವರ ಅಕೌಂಟಲ್ಲಿ ಹಾಕ್ತಾರೆ. ಏನೇನು ರೈತರಿಗೆ ಅವಶ್ಯಕತೆಗಳು ಇದಾವೋ ಸಲಕರಣೆಗಳು, ಒಂದು ಗುದ್ಲಿ ಇರ್ಬೋದು, ಕುಡುಗೋಲು ಇರ್ಬೋದು, ಕೊಡ್ಲಿ ಇರ್ಬೋದು, ಆರೆ ಪಿಕಾಸಿಯಿಂದ ಹಿಡಿದು ಗೊಬ್ಬರದ ತನಕ ಬೀಜಗಳು, ಮೇವಿನ ಬೀಜಗಳು, ಇವು ಎಲ್ಲವನ್ನು ಸಹ ನಾವು ರಿಯಾಯಿತಿ ದರದಲ್ಲಿ ತರಿಸ್ಕೊಡ್ತೀವಿ. ಈ ಕಂಪ್ನಿ ಆಗ್ತಿರೋದ್ರಿಂದ ನಿಮಗೆಲ್ಲ ಗೊತ್ತೇ ಇದೆ ವಿಚಾರ. ಇದರಲ್ಲಿ ಜಾಸ್ತಿ ಲಾಭ ಇಡಂಗಿಲ್ಲ. ರೈತನಾಗಿರೋದು ಯಾರು, ನಮ್ದು ಈ ಎಫ್ ಪಿ ಒ ಇರೋದು ನೀವು ಹೇಳ್ದಂಗೆ 10,000 ಎಫ್ ಪಿ ಒ ಆ ಗ್ರೂಪ್ ಒಳಗೆ ನಮ್ದು ಒಂದು ತಿಪ್ಟೂರು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತ ಎಫ್ ಪಿ ಒ. ಇಲ್ಲಿ ಜಿಂಕು, ಬೋರಾನು, ಸಲ್ಫರು ಅಂತ 5 ಲಘು ಪೋಷಕಾಂಶಗಳನ್ನ ಹಾಕಿದ್ದಾರೆ. ಇದು ತೆಂಗು ಮತ್ತು ಅಡಿಕೆಗೆ ಒಳ್ಳೆ ಉಪಯೋಗ ಆಗಂತ ಒಂದು ಗೊಬ್ಬರ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನಿವತ್ತು ಯಾವ ಜಾಗದಲ್ಲಿ ಇದ್ದೀನಿ ಅಂತಂದರೆ, ತಿಪಟೂರು ರೈತ ಉತ್ಪಾದನಕ ಕಂಪನಿ, ಏನು ಎಫ್ ಪಿ ಒ ಅಂತ ನಾವು ಕರಿತೀವಿ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಥವಾ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ, ಈ ಒಂದು ಜಾಗದಲ್ಲಿದ್ದೀವಿ. ನಮ್ಮ ತಾಲೂಕಿನ ನಮ್ಮ ತಿಪಟೂರು, ಮತ್ತು ನಾನು ಕೂಡ ಅದರಲ್ಲಿ ಒಬ್ಬ ಸದಸ್ಯ. ನಮ್ಮ ಜೊತೆ ಇರತಕ್ಕಂಥವ್ರು ಇವತ್ತು ದಯಣ್ಣ, ಒನ್ ಆಫ್ ದ ಡೈರೆಕ್ಟರ್ ಇವರು. ಅಣ್ಣ, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಅಂದ್ರೆ ಇವತ್ತು ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದೀವಿ ಅಂದ್ರೆ, ಬಹುಶಃ ನೀವು ಕೇಳಿರ್ತೀರ, ಸಹಕಾರ ಕ್ಷೇತ್ರದಲ್ಲಿ ಸೊ ಇವತ್ತು ಹಾಲಿನ ಒಕ್ಕೂಟ ಇರ್ಬೋದು, ಸಾಕಷ್ಟು ವಿಚಾರಗಳು ಏನಿದೆ ರೈತನಿಗೆ ಅನುಕೂಲ ಆಗಲಿ ಅಂತ ಬಂದಿದ್ದು. ಮೊದಲಿಗೆ ಪ್ರಾರಂಭ ಆಗಿದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒಂದು ಇನ್ಸ್ಪೈರ್ ತಗೊಂಡು ಭುವನ್ ದಾಸ್ ಪಟೇಲ್ ಅವರು, ಇವತ್ತು ನೀವು ಅಮೂಲ್ ಅಂತ ಏನು ಕರಿತಿದ್ರೆ ಅದು ಕೈರಾ ಇಂಡಸ್ಟ್ರಿ, ಅಲ್ಲಿಂದ ಶುರುವಾದಂತಹ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ, ನಂದಿನಿ ಅಂತಕ್ಕಂಥ ನಮ್ಮ ಒಂದು ಕರ್ನಾಟಕದಲ್ಲೂ ಕೂಡ ಒಂದು ಸಹಕಾರದ ಒಂದು ಕ್ರಾಂತಿಯನ್ನು ಮಾಡ್ತಾ ಇದೆ ಅದು ಕೂಡ. ಸೊ ಈಗ ಅದೇ ನಿಟ್ಟಿನಲ್ಲಿ ಕಂಪನಿಗಳು ರೈತನಿಗೆ ಅನುಕೂಲ ಆಗಲಿ ಅಂತೇಳಿ ಮೋದಿಯವರ ಕನಸು 10,000 ಎಫ್ ಪಿ ಒ ಇದರಲ್ಲೇ, ಆ ಒಂದು ಎಫ್ ಪಿ ಒದಲ್ಲಿ ನಮ್ಮ ಒಂದು ಎಫ್ ಪಿ ಒನು ಕೂಡ ಹೌದು ತಿಪಟೂರು ತಾಲೂಕಿನಲ್ಲಿ. ಇದರ ವಿಳಾಸ ಎಲ್ಲಪ್ಪ ಅಂದರೆ ಹಾಸನ್ ರಸ್ತೆ ಏನಿದೆ, ಸೊ ನೀವು ಮಾಲ್ಗುಡಿ ಡಾಬಾ ಅಥವಾ ಆರ್ ಡಿ ಬಾಬಣ್ಣ ಅವ್ರ ಬಿಲ್ಡಿಂಗಲ್ಲಿ ಸೊ ಈ ಒಂದು ಕಂಪ್ನಿಯ ಒಂದು ಆಫೀಸ್ ಇರ್ತಕ್ಕಂಥದ್ದು. ಇದರಲ್ಲಿ ರೈತನಿಗೆ ಯಾವ್ಯಾವ ರೀತಿ ಅನುಕೂಲಗಳಾಗ್ತದೆ, ಸೊ ನೀವು ಶೇರನ್ನು ಪಡೆದಾಗ ನಿಮಗೆ ಯಾವ್ಯಾವ ರೀತಿ ಬೆನಿಫಿಷಿಯರಿ ಸಿಗ್ತದೆ, ಆ ಒಂದು ವಿಚಾರಕ್ಕೆ ನಾನು ಮಾತಾಡ್ಸೋದಕ್ಕೆ ಬಂದಿದ್ದೀನಿ. ಅಣ್ಣ, ಈಗ ಎಫ್ ಪಿ ಒದಲ್ಲಿ ಒಬ್ಬ ಶೇರನ್ನು ತೆಗೆದುಕೊಳ್ಳೋದಕ್ಕೆ ಅವನು ಯಾವ್ಯಾವ ರೀತಿ ಕ್ರೈಟೀರಿಯಾವನ್ನು ಫಾಲೋ ಮಾಡಬೇಕು ರೈತ? ಏನು ಪ್ರಾರಂಭದಲ್ಲಿ ಸದಸ್ಯ ಆಗಬೇಕು ಅಂದರೆ ರೈತನಾಗಿರ್ಬೇಕು ಮೊದಲನೇದು. ಓಕೆ. ರೈತನಾಗಿರೋದು ಯಾರು, ನಮ್ದು ಈ ಎಫ್ ಪಿ ಒ ಇರೋದು ನೀವು ಹೇಳ್ದಂಗೆ 10,000 ಎಫ್ ಪಿ ಒ ಆ ಗ್ರೂಪ್ ಒಳಗೆ ನಮ್ದು ಒಂದು ತಿಪಟೂರು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತ ಎಫ್ ಪಿ ಒ. ಇದರಲ್ಲಿ ಇದು ನಮ್ಮದು ತಾಲೂಕಿಗೆ, ತಿಪಟೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಕಸ್ಬಾ ಹೋಬಳಿಗೆ ಓಪನ್ ಆಗಿರೋಂಥದ್ದು. ಬೇರೆ ಬೇರೆ ಹೋಬಳಿಗಳಲ್ಲೂ ಇದ್ದಾವೆ, ನಮ್ಮದು ಕಸ್ಬಾ ಹೋಬಳಿಲಾಗಿರೋಂಥದ್ದು. ಕಸ್ಬಾ ಹೋಬಳಿಯಲ್ಲಿರೋಂಥ ರೈತರು ಯಾರು ಬೇಕಾದ್ರೂ ಇದಕ್ಕೆ ಮೆಂಬರ್ ಆಗ್ಬೋದು, ಅದಕ್ಕೇನು ರೆಸ್ಟ್ರಿಕ್ಷನ್ ಏನಿಲ್ಲ. ರೈತರಾಗಿರ್ಬೇಕಾದ್ರೆ ಅವ್ರ ಹೆಸರಿಗೆ ಅವರು ಪಕ್ಕ ರೈತರಾಗಿರ್ಬೇಕು, ಅವ್ರ ಹೆಸರಿಗೆ ಪಾಣಿ ಇದೆಯೆಲ್ಲ ಇರಬೇಕು. ಅಂಥವ್ರು ಯಾರು ಬಂದರೂ ನಾವು ಸದಸ್ಯರನ್ನು ಮಾಡ್ಕೊಂತೀವಿ. ಈ ಸದಸ್ಯರನ್ನು ಈಗಾಗಲೇ ನಮಗೆ 500 ಜನ ಸದಸ್ಯರಾಗಿದ್ದಾರೆ. ಇನ್ನು 750 ಜನ ತನಕ ಸದಸ್ಯರನ್ನು ಮಾಡ್ಕೊಳ್ಳೋಂಥ ಅವಕಾಶವನ್ನು ನಾವು ಪಡ್ಕೊಂಡಿದ್ದೀವಿ. ನಮ್ಮದು ಈ ಒಂದು ಕಂಪ್ನಿ ಸ್ಟಾರ್ಟ್ ಆಗಿ ಇಲ್ಲಿಗೆ ಅಧಿಕೃತವಾಗಿ ಸ್ಟಾರ್ಟ್ ಆಗಿ 3 ವರ್ಷ ಆಯಿತು. ನಾವು ಈ ಚಾಲನೆ ಮಾಡಲಿ 2 ವರ್ಷ ಆಗಿದೆ. ಈಗ ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಸದಸ್ಯರಾಗಲಿಕ್ಕೆ ಇಷ್ಟು, ರೈತರಾಗಿದ್ದರೆ ಆಯಿತು. ಸೊ ಈಗ ಒಬ್ಬ ಶೇರನ್ನು ಪಡಿಬೇಕು ಅಂದ್ರೆ ಎಷ್ಟು ಮೊತ್ತ ಬರೆಸ್ಬೇಕು? ಒಂದು ಶೇರಿನ ಮೊತ್ತ ಎಷ್ಟು? ಒಬ್ಬ ಸದಸ್ಯನಾಗಲಿಕ್ಕೆ ಇಲ್ಲಿ 2,500 ರೂಪಾಯಿಯನ್ನ ಸೇರ್ ಧನವಾಗಿ ಅವನು ಕಟ್ಟಬೇಕು. 100 ರೂಪಾಯಿಯಂತೆ ಒಂದು ಸೇರ್ ಅನ್ನಿ 25 ಸೇರ್ ಅವನ ಹೆಸರಲ್ಲಿ 2,500 ಇರುತ್ತೆ. ಅದಕ್ಕೆ ಸರ್ಕಾರದ 2,000 ರೂಪಾಯಿಯನ್ನ
ಅವರ ಅಕೌಂಟಲ್ಲಿ ಹಾಕ್ತಾರೆ, ಅದು ಸೇರಿ ಆ ರೈತ ಯಾರು ಷೇರ್ದಾರ ಆಗ್ತಾನೋ ಅವನು 4,000 ರೂಪಾಯಿ ಈ ಕಂಪ್ನಿನಲ್ಲಿ ಅವ್ರದ್ದು ಅಮೌಂಟ್ ಇರುತ್ತೆ, ಟೋಟಲ್ ಸೇರ್ ಇರುತ್ತೆ. ಅವ್ರಿಗೆ 2 ಷೇರ್ ಸರ್ಟಿಫಿಕೇಟ್ ಅನ್ನ ಕೊಡ್ತೀವಿ. ಒಂದು ಅವ್ರು 2,500 ಕಟ್ಟಿರೋದಕ್ಕೆ, ಒಂದು ಸರ್ಕಾರ 2,000 ಕೊಡುತ್ತಲ್ಲ ಅದಕ್ಕೊಂದು 2 ಷೇರ್ ಸರ್ಟಿಫಿಕೇಟ್ ಅನ್ನ ಅವ್ರಿಗೆ ಸಂದಾಯ ಮಾಡಿರ್ತೀವಿ. ಅವರು ಷೇರ್ದಾರ ಆಗ್ಬೇಕಾದ್ರೆ ಅವ್ರಿಗೆ ಒಂದು ನಾಮಿನಿಯನ್ನ ತಗೊಳ್ತೀವಿ, ಯಾರು ತಗೊಳ್ತೀರ. ಅಕಸ್ಮಾತ್ ಇವ್ರು ಷೇರ್ ವರ್ಗಾವಣೆ ಮಾಡ್ಬೇಕು ಅಂತಂದ್ರೆ ಅವ್ರ ಯಾರನ್ನ ನಾಮಿನಿ ಕೊಟ್ಟಿರ್ತಾರೋ ಅವ್ರಿಗೆ ಇದು ಷೇರ್ ವರ್ಗಾವಣೆ ಆಗುವಂತ ಪ್ರೊಸೀಜರ್ ಇದರಲ್ಲಿ ಪ್ರೊಸೀಜರ್ ಇದೆ. ಸೊ ಈಗ ಷೇರ್ ಅನ್ನ ಯಾವ ರೀತಿ ಪಡಿಬಹುದು, ಮತ್ತೆ ಸರ್ಕಾರದಿಂದ ಯಾವ ರೀತಿ ಬೋನಸ್ ಷೇರ್ಸ್ ಗಳು ಸಿಗುತ್ತೆ ಅದೆಲ್ಲ ಹೇಳಿ ತಿಳಿಸಿದ್ರಿ. ಸೊ ಈಗ ಅದು ಷೇರ್ ಪಡೆದ ನಂತರ ಯಾವೆಲ್ಲ ಅನುಕೂಲಗಳು ಸಿಗ್ತವೆ ಈಗ ರೈತ ಉತ್ಪಾದಕ? ನಮ್ಮ ಕಂಪನಿನಲ್ಲಿ ಯಾರು ಸದಸ್ಯರಾಗಿರ್ತಾರೋ ಅಂತವ್ರಿಗೆ ಈಗ ಏನೇನು ರೈತರಿಗೆ ಅವಶ್ಯಕತೆಗಳು ಇದಾವೋ ಸಲಕರಣೆಗಳು, ಒಂದು ಬುದ್ಲಿ ಇರ್ಬೋದು, ಕುಡುಗೋಲ್ ಇರ್ಬೋದು, ಕೊಡ್ಲಿ ಇರ್ಬೋದು, ಆರೆ ಪಿಕಾಸಿಯಿಂದ ಹಿಡಿದು ಗೊಬ್ಬರದ ತನಕ ಬೀಜಗಳು, ಮೇವಿನ ಬೀಜಗಳು, ಇವು ಎಲ್ಲವನ್ನು ಸಹ ನಾವು ರಿಯಾಯಿತಿ ದರದಲ್ಲಿ ತರಿಸ್ಕೊಡ್ತೀವಿ. ಈ ಕಂಪ್ನಿ ಆಗ್ತಿರೋದ್ರಿಂದ ನಿಮ್ಗೆಲ್ಲ ಗೊತ್ತೇ ಇದೆ ವಿಚಾರ, ಇದರಲ್ಲಿ ಜಾಸ್ತಿ ಲಾಭ ಇಡಂಗಿಲ್ಲ. ಇದರಲ್ಲಿ ಈಗ ಅಕಸ್ಮಾತ್ ಲಾಭ ತಗೊಂಡ್ರೂ ಸಹ ಅವರು ಇದರ ಒಬ್ರು ಪಾಲ್ದಾರರಾಗಿರ್ತಾರೆ, ಸದಸ್ಯರಾಗಿರೋದು ಆಗಿರೋದ್ರಿಂದ ನಾವು ಅವ್ರಿಗೆ ಏನೇ ಅಕಸ್ಮಾತ್ ನಮ್ಮ ಕಂಪ್ನಿಲಿ ಏನೋ ಅವ್ರಿಗೆ ಬೇಕಾದಂತ ವಸ್ತು ಇಲ್ಲ ಅಂತಂದ್ರೆ ಬೇಕೇ ಬೇಕು ಅದು ಅಂತ ಅವ್ರಿಗೆ ಹೇಳಿದ್ರೆ ನಮ್ಮಲ್ಲಿ ಇಲ್ಲಿ ಒಬ್ರು ಸಿಇಒ ಮತ್ತೆ ಅಕೌಂಟೆಂಟ್ ಅಂತ ಇಬ್ಬರಿದ್ದಾರೆ, ಅವರಿಗೆ ತಿಳಿಸಿ ಇಂಥ ಸಾಮಾನು ಬೇಕು ಅಂತ ಬರ್ಸಿ ಹೋದ್ರೆ ಅವ್ರಿಗೆ ತರಿಸಿಕೊಡೋ ವ್ಯವಸ್ಥೆನೂ ನಾವು ಮಾಡ್ಕೊಡ್ತೀವಿ. ಅವ್ರಿಗೆ ಏನು ಬೇಕೋ ಏನು ರೈತರಿಗೆ ಸಲಕರಣೆ ಏನು ಬೇಕಾಗಿರ್ತೋ ಅದನ್ನು ತರಿಸ್ಕೊಡೋ ವ್ಯವಸ್ಥೆ ಮಾಡ್ಕೊಡ್ತೀವಿ. ಮಿಷನರೀಸ್ ಇರ್ಬೋದು ಯಾವುದೇ ಇರ್ಬೋದು. ಈಗ ಗೊಬ್ಬರ ನೀವೀಗ ಮಾರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ, ಸೊ ಈಗ ಅಂಗಡಿಯಲ್ಲಿ ಸಿಗ್ತಕ್ಕಂತ ಒಂದು ದರಕ್ಕೂ ಮತ್ತು ಇಲ್ಲಿ ಸಿಗ್ತಕ್ಕಂತ ದರಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಅಂಗಡಿನಲ್ಲಿ ಈಗ ಒಂದೊಂದು ನೋಡ್ಕೊಂಡು ಈಗ ಯೂರಿಯಾ ಈಗ ಅರ್ಜೆಂಟ್ ರೈತಿಂಗ್ ಬೇಕಾಗಿರುತ್ತೆ, ಮಳೆ ಬಂದು ಬೇರೆ ಕಡೆ ಎಲ್ಲೂ ಸಿಗಲ್ಲ ಅಂದ್ರೆ ಅವರು 300 ರೂಪಾಯಿಂದ 350 ರ ತನಕ ಮಾರೋ ಅಂತ ಒಂದು ಇದಿರುತ್ತೆ. ಖಂಡಿತ ಅವ್ರು ಮಾಡ್ಬೋದು, ಎಷ್ಟು ಬೇಕಾದ್ರೂ ಮಾಡ್ಬೋದು. ಆದ್ರೆ ನಮ್ಮಲ್ಲಿ ನಾವು ರೈತರಿಗೆ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇರಲ್ಲ ರೇಟು, ಅದೇ ಯಾರೇ ಬಂದ್ರು ಅಷ್ಟೇ ಇರುತ್ತೆ. ಮತ್ತೆ ಡಿಮ್ಯಾಂಡ್ ಅಂತ ಬಂದಾಗ 300 ಮಾಡೋದು 350 ಮಾಡೋದು ಅಂತದೇನಿರಲ್ಲ, ಸ್ಥಿರವಾದ ರೇಟ್ ಇರುತ್ತೆ. ಮತ್ತೆ ಓಪನ್ ಮಾರ್ಕೆಟ್ ಗಿಂತ ರಿಯಾಯಿತಿ ದರ ಇರುತ್ತೆ, ಕಡಿಮೆ ಇರುತ್ತೆ. ಸೊ ಈಗ ಯೂರಿಯಾದಲ್ಲಿ ಈಗ ಸಣ್ಣ ಯೂರಿಯಾ ದೊಡ್ಡ ಒಂದು ರಾಳುಗಳು ದಪ್ಪ ಇರುತ್ತೆ ಸಣ್ಣ ಇರುತ್ತೆ, ಸೊ ಅದಕ್ಕೆ ಈಗ ನಮ್ಮ ರೈತರಿಗೆ ಯಾವ್ದು ಅವಶ್ಯಕತೆ ಅಂತ ಕೇಳ್ತಾರೋ ನಾವು ಅದನ್ನೇ ತರಿಸ್ಕೊಡಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀವಿ. ಇದುವರೆಗೂ ಸಣ್ಣ ರಾಳಿಂದ ತರಿಸಿದೀವಿ. ಮತ್ತೆ ಇದೊಂದು ಮಹಾದನ್ ಅಂತ ಒಂದು ಹೊಸ ಇದು ಬಂದಿದೆ, 24 ಅಲ್ಲಿ ಜಿಂಕು, ಬೋರಾನ್, ಸಲ್ಫರ್ ಅಂತ 5 ಲಘು ಪೋಷಕಾಂಶಗಳನ್ನ ಹಾಕಿದ್ದಾರೆ. ಇದು ತೆಂಗು ಮತ್ತು ಅಡಿಕೆಗೆ ಒಳ್ಳೆ ಉಪಯೋಗ ಆಗಂತ ಒಂದು ಗೊಬ್ಬರ. ಇದನ್ನ ನಾವು ಸ್ಪೆಷಲ್ ಆಗಿ ರೈತರಿಗೋಸ್ಕರ ತರಿಸಿದೀವಿ. ಬಹಳ ಮೂವಿಂಗ್ ಇದೆ ಇದು, ಅಡಿಕೆ ಮತ್ತು ತೆಂಗಿಗೆ ಹಾಕಕ್ಕೆ ಪೊಟಾಶ್ ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ತಗೊಂಡು ಹೋಗ್ತಿದ್ದಾರೆ ರೈತರು. ಇದನ್ನ ಹೇಳಿ ನಮಗೂ ಪ್ರಾರಂಭದಲ್ಲಿ ಗೊತ್ತಿರಲಿಲ್ಲ ಇದ್ರದ್ದು ವಿಚಾರ, ರೈತರು ಬಂದು ಇಂಥ ತರಿಸಿ ನಮಗೆ ಅಂತ ಹೇಳಿದ್ರಿಂದ ಇದನ್ನ ಹಾಕ್ಸಿದೀವಿ. ಹಂಗಾಗಿ ರೈತರು ಬಹಳ ಸ್ಪಂದಿಸ್ಕೊಂಡು ಇದನ್ನ ಬಹಳ ಚೆನ್ನಾಗಿ ತಗೊಂಡು ಹೋಗ್ತಿದ್ದಾರೆ. 9, 24, 24 ಎಷ್ಟು ಕೆಜಿ ಬ್ಯಾಗ್ ಇದು? ಇದು 40 ಕೆಜಿ ಬ್ಯಾಗ್. 40 ರೈತನಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದರಲ್ಲಿ ನಾವು ಅಂದ್ರೆ ನಮ್ದು ಇಳಿಸೋದು ತುಂಬೋದು ಇದು ಮಾತ್ರ ಇದನ್ನ ಇಟ್ಟಿರ್ತೀವಿ ಅಷ್ಟೇ. ಅದ್ರ ಮೇಲೆ ರೈತರದೇ ಕಂಪನಿ ಆಗಿರೋದ್ರಿಂದ ರೈತರಿಗೋಸ್ಕರನೇ ತರ್ಕೊಳ್ಸ್ಕೊಡುವಂತ ವ್ಯವಸ್ಥೆ ಇದು. ಖಂಡಿತ, ಎಕ್ಸಾಕ್ಟ್ಲಿ. ಮತ್ತೆ ಇನ್ನೊಂದೇನಂದ್ರೆ ಈಗ ಗೊಬ್ಬರದ ಜೊತೆಗೆ ಬೇರೆ ರೈತನಿಂದ ಏನು ಉತ್ಪನ್ನವನ್ನ ಖರೀದಿ ಮಾಡ್ತೀರಿ? ಈಗ ಕೊಬ್ಬರಿಯನ್ನ ಮೇಜರ್ ಆಗಿ ಕೊಬ್ಬರಿಯನ್ನು ಕೊಂಡ್ಕೊಂತ ಇದೀವಿ. ಹೆಸರು ಕಾಳು ಟೈಮಲ್ಲಿ ಹೆಸರು ಕಾಳು ಕೊಂಡ್ಕೊಳಕ್ಕೆಲ್ಲ ಟ್ರೈ ಮಾಡಿದ್ವು, ಈ ವರ್ಷ ಮಳೆ ಇದರಿಂದ ಹೆಸರು ಕಾಳು ಆಗ್ಲೇ ಇಲ್ಲ. ಹಂಗಾಗಿ ಮುಂದಿನ ಇದರಲ್ಲಿ ರಾಗಿ ಬಂದಂತ ಸಮಯದಲ್ಲಿ ರಾಗಿನೂ ಕೊಂಡ್ಕೊಳ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಮತ್ತೆ ಈಗ ವೆಲ್ವೆಟ್ ಬೀನ್ಸ್ ಅಂತ ಒಂದು ಇದು ಬರುತ್ತೆ, ಅದನ್ನ ತಗೊಂಡೋಗಿ ರೈತರು ಹಾಕಿ ಮತ್ತೆ ಅದನ್ನೇ ಬೆಳೆದು ಅದನ್ನು ನಮಗೆ ತಗೊಂಡು ಕೊಟ್ರೆ ನಾವು ವಾಪಸ್ ಕೊಂಡ್ಕೊಂಡು ಬೇರೆ ರೈತರುಗಳಿಗೆ ಅದನ್ನೇ ಕೊಡ್ತೀವಿ. ಅಂಗಡಿಗಳಿಗಿಂತ ಅದು ರೈತರ ತಗೊಳ್ಳೋದು ಕಡಿಮೆ ಸಿಗುತ್ತೆ. ಹಂಗಾಗಿ ರೈತರಿಗೂ ಅನುಕೂಲ ಆಗುತ್ತೆ, ಅವ್ರು ಬೆಳೆದವ್ರಿಗೆ ಎಲ್ಲಿ ಮಾರೋದು ಅಂತ ಅವ್ರಿಗೆ ಇದು ತಪ್ಪುತ್ತೆ. ನಮಗೆ ತಂದು ಕೊಟ್ರೆ ನಾವು ಬೇರೆ ರೈತರಿಗೆ ಅದೇ ಕಡಿಮೆ ರೇಟ್ನಲ್ಲಿ ಕೊಡ್ತೀವಿ. ಸೊ ಒಟ್ಟಾರೆ ಹೇಳಬೇಕು ಅಂದ್ರೆ ರೈತನಿಗೆ ಏನು ಬೇಕು ಅವನು ಬಂದು ಇಲ್ಲಿ ನಿಮಗೆ ಒಂದು ಸಲಹೆ ಕೊಟ್ರೆ ನೀವು ಅವನಿಗೆ ಏನು ಬೇಕು ಅದನ್ನ ಕೊಡ್ತೀರಾ? ನೆಕ್ಸ್ಟ್ ಮಾರುಕಟ್ಟೆಯನ್ನು ಕೂಡ ಒಂದಿಷ್ಟು ಬದಲಾವಣೆಯನ್ನ ತರೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ, ನಡೀತಾ ಇದೆ, ಪ್ರಯತ್ನ ನಡೀತಾ ಇದೆ, ಅದಕ್ಕೆ ಸ್ಪಂದಿಸಬೇಕು. ಹೆಚ್ಚಿನದಾಗಿ ಮತ್ತೆ ಏನಾದ್ರೂ ಬೇರೆ ಮಾಹಿತಿ ಇಲ್ಲಿ ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಬೇರೆ FPOಗಳಿಗೂ ನಮ್ಮ FPOಗಳಿಗೂ ಡಿಫ್ರೆನ್ಸ್ ಅಂದ್ರೆ
ನಮ್ಮಲ್ಲಿ ಒಳ್ಳೆ ಒಳ್ಳೆ ಫಾರ್ಮರ್ಸ್ ಬರ್ತಾ ಇದ್ದಾರೆ. ಓಕೆ, ಒಳ್ಳೆ ನಮಗೆ ಅವ್ರಿಗೆ ಗೊತ್ತಿಲ್ದಿದ್ದಂತ ನಮಗೆ ಗೊತ್ತಿಲ್ದಲೆ ಇರೋಂಥದ್ದು ನಮ್ಮ ಕಂಪ್ನಿಯಲ್ಲಿ ಇರೋಂಥವ್ರಿಗೆ ಗೊತ್ತಿಲ್ದರೆ ವಿಚಾರಗಳನ್ನ ತಿಳಿಸ್ತಾರೆ. ಮತ್ತೆ ಈಗ ಉದಾಹರಣೆಗೆ ಸಮಗ್ರ ಕೃಷಿ ಅನ್ನೋದ್ರ ಬಗ್ಗೆ ಒಂದು ಸೆಮಿನಾರ್ ಮಾಡಿದ್ವು, ಅದಕ್ಕೆ ಬಹಳ ಜನ ಸ್ಪಂದಿಸಿ ಈಗಾಗಲೇ 5,500 ಮೆಣಸನ್ನ ಹಾಕೊಂಡಿದ್ದಾರೆ, ಎಲ್ಲಿ ಸಿಗುತ್ತೆ ಅನ್ನೋದನ್ನ ತರಿಸ್ಕೊಟ್ಟಿದ್ದೀವಿ. ಹಂಗೆ ಒಳ್ಳೊಳ್ಳೆ ಫಾರ್ಮರ್ಸ್ ಇದ್ದಾರೆ ನಮ್ಮ ಕಂಪ್ನಿಯಲ್ಲಿ, ಯಾರು ಎಲ್ಲರೂ ಬಂದು ಅವ್ರಿಗೆ ಬೇಕಾದಂಥ ನಮ್ಮದು ಕಂಪ್ನಿಯಿಂದ ಭಾವನೆಯಲ್ಲಿ ಎಲ್ಲರೂ ಸಹ ಬಂದು ಇಲ್ಲಿ ನಮಗೆ ಒಳ್ಳೆ ಕೋಆಪರೇಟಿವ್ ಆಗಿ ಮಾಡ್ತಾ ಇದ್ದಾರೆ, ಅದರಂತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತರಬೇತಿ ಕಾರ್ಯಕ್ರಮಗಳು ಕೂಡ ಆಗಾಗ್ಗೆ ಮಾಡ್ಕೊಂಡು ಇರ್ತೀವಿ. ಈಗ ಇದ್ರ ಬಗ್ಗೆ ತರಬೇತಿ ಕೊಟ್ವಿ, ಗಿಡ ಹಾಕೋದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲವ ಅದನ್ನ ರೈತರಿಗೆ ಇನ್ನೂ ಮುಂದೆ ಅವ್ರು ಬಂದು ಏನ್ ಮಾಡ್ಬೋದು ಅನ್ನೋದನ್ನ ಹೇಳಿದ್ರೆ ಆ ಗುಂಪುಗಳಲ್ಲಿ ಮಾಡೋಣ. ಬಹಳ ಚೆನ್ನಾಗಿ ಸ್ಪಂದನೆ ಇದೆ ನಮ್ಮ ರೈತರದಲ್ಲಿ ನಮಗೆ. ಖಂಡಿತ, ಸಾಕಷ್ಟು ವಿಚಾರಗಳನ್ನು ನಮ್ಮದು ಅಂತಾನೆ ಹೇಳ್ತೀನಿ, ನಮ್ಮದೇ ಒಂದು ಎಫ್ ಪಿ ಒ ವಿಚಾರಕ್ಕೆ ಸಾಕಷ್ಟು ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ. ಸೊ ಯಾರಾದ್ರೂ ಹೊಸದಾಗಿ ಬಂದ್ರು ಕೂಡ ಅವರಿಗೆ ಮಾಹಿತಿಯನ್ನ ಕೊಡ್ಲಿ, ಅಕೌಂಟೆಂಟ್ ಇರ್ಬೋದು, ಸಿ ಒ ಇರ್ಬೋದು, ನಾವು ಕೂಡ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಸೊ ಆತ್ಮೀಯರೇ, ಸೊ ಈ ಒಂದು ಜಾಗಕ್ಕೆ ನೀವು ಖಂಡಿತ ಬನ್ನಿ. ಸೊ ಎಲ್ಲಿ ಅಂತ ನಾನು ಬಹುಶಃ ಈಗ ಆ ವಿಳಾಸವನ್ನ ಹೇಳಿದ್ದೀನಿ. ಏನು ಕೆ ಐ ಟಿ ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಪೋಸಿಟ್ ಹಾಸನ್ ರಸ್ತೆ ಏನಿದೆ, ಆ ಒಂದು ಹಾಸನ್ ರಸ್ತೆಯಲ್ಲಿ ಬರಬೇಕಾದ್ರೆ ರೈಲ್ವೆ ಹಳಿಯನ್ನು ದಾಟಿ ಮುಂದೆ ಬಂದರೆ ಮಾಲ್ಗುಡಿ ಡೇಸ್ ಎಡ ಬದಿಯಲ್ಲಿ ಸಿಗ್ತದೆ. ಅದರ ಆಪೋಸಿಟ್ ಒಂದು ಆರ್ ಡಿ ಬಾಬಣ್ಣ ಬಿಲ್ಡಿಂಗಲ್ಲಿ ಇರ್ತಕ್ಕಂಥದ್ದು ಇದೊಂದು ಆಫೀಸು. ರೈತ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಮನಸ್ಸು ಮಾಡಬೇಕಷ್ಟೇ. ಕೆಲಸ ಮಾಡ್ದಲೇ ನಾವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವುಗಳು ಎಲ್ಲರೂ ಒಗ್ಗೂಟದಿಂದ ನಡೆದಾಗ ಯಾವುದವರ ಒಂದು ಬದಲಾವಣೆ ಸಾಧ್ಯ ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ ಆಗಿತ್ತು. ನಿಮಗೆ ಏನು ಬೇಕು ಆ ಒಂದು ಸಲಕರಣೆಗಳಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು, ಅದನ್ನು ತರಿಸ್ಕೊಡೋ ವ್ಯವಸ್ಥೆಯನ್ನು ಕೂಡ ನಮ್ಮ ಎಫ್ ಪಿ ಒ ಮಾಡ್ತದೆ. ಸೊ ನಿಮ್ಮ ಈಗ ಸದ್ಯದಲ್ಲಿ ಕೊಬ್ಬರಿಯನ್ನು ಬೆಳೀತಾ ಇರತಕ್ಕಂಥ ನಮ್ಮ ಒಂದು ಪ್ರದೇಶ ಆಗಿರೋದ್ರಿಂದ ಕಿತ್ತೂರು ತಾಲೂಕಿನಲ್ಲಿ ಅದನ್ನು ಖರೀದಿ ಅನ್ನೋ ವ್ಯವಸ್ಥೆಯನ್ನು ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಿ ನಂತರ ಆ ಒಂದು ವಿಚಾರನೂ ಕೂಡ ತಿಳಿಸೋ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಬನ್ನಿ, ನೀವು ಕೂಡ ಪಾಲುದಾರರಾಗಿ ಶೇರನ್ನು ತೆಗೆದುಕೊಳ್ಳಿ. ಇದು ನಮ್ಮದೇ ಕಂಪ್ನಿ ಎಫ್ ಪಿ ಒ, ರೈತರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಇದು ಕಸಬಾ ಹೋಬಳಿಗೆ ಸಂಬಂಧಪಟ್ಟಿದ್ದು. ಹೆಚ್ಚಿನ ಜನಕ್ಕೆ ಇದನ್ನು ಮಾಹಿತಿಯನ್ನು ತಲುಪಿಸಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಜೈ ಹಿಂದ್. ನಮಸ್ಕಾರ.